ಮಂಡ್ಯದಲ್ಲಿ ರಂಗೇರಿದ ಲೋಕಸಭಾ ಚುನಾವಣೆ ನಾಮಪತ್ರ ಸಲ್ಲಿಸಿದ ಬಳಿಕ ಮತಭೇಟಿಗೆ ಇಳಿದಿದ್ದಾರೆ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು. ಗ್ರಾಮಗಳ ದರ್ಶನಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಗಳ ದರ್ಶನಕ್ಕೆ ಮುಂದಾಗಿದ್ದಾರೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಇಂದು ಹಳ್ಳಿ ಹಳ್ಳಿಗಳಲ್ಲಿ ಅಭರದ ಪ್ರಚಾರಕ್ಕಿಳಿದು ಮತಯಾಚನೆ ಮಾಡಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರಗಳ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತಭೇಟೆಗೆ ಮುಂದಾಗಿದ್ದಾರೆ. ಮತ ಕೊಟ್ಟು ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಆಶೀರ್ವದಿಸಿ ಎಂದು ಕೆಆರ್ಪೇಟೆ ಮತದಾರರಲ್ಲಿ ಸ್ಟಾರ್ ಚಂದ್ರು ಮನವಿ ಮಾಡಿದ್ದಾರೆ. ಗ್ರಾಮಕ್ಕೆ ಮನಬಾಗಿಲಿಗೆ ಆಗಮಿಸಿದ್ದಾರೆ. ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾದಂತ ಮಂಡ್ಯ ಲೋಕಸಭಾ ನಮ್ಮ ಗ್ರಾಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದ ಚಂದ್ರೂರವರು ಆಗಮಿಸಿದ್ದಾರೆ. ನೀಡಬೇಕು ತಮ್ಮೆಲ್ಲರ ಸೇವೆಗೆ ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಪಕ್ಷ 26ನೇ ತಾರೀಕು ನಡೆಯತಕ್ಕಂತ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ತಮ್ಮೆಲ್ಲರ ಒಗ್ಗಟ್ಟಿನ ಒಮ್ಮತದ ಪಕ್ಷಾತೀತವಾದ ಬೆಂಬಲವನ್ನು ಗ್ರಾಮದ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ದೇವರಾಜರು ಒಂದು 2 ನಿಮಿಷ ಮಾತನಾಡ್ತಾರೆ ಮಾಡ್ಕೋಬೇಕು. ಮತ್ತು ಎಲ್ಲಿಂದಲಾದರೂ ಬಂದು ಈ ಜಿಲ್ಲೆಯ ಲೋಕಗಳನ್ನ ಹಚ್ಕೋಬೇಕು ಅಂತಕ್ಕಂತ ಏನು JDS ಮತ್ತು BJP ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿಮಾನ ಆಗ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಮುಂದೆ ತಂದು ನಾವು ನಿಲ್ಲಿಸಿ. ಎಲ್ಲರೂ ನಮಸ್ಕಾರ. ಸೋಮನಹಳ್ಳಿ ಗ್ರಾಮಸ್ಥರೇ, ನಮ್ಮ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಎಲ್ಲರಿಗೂ ನಮಸ್ಕಾರ. ಈ ಸೋಮನಹಳ್ಳಿ ಗೆಲ್ಸಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಗೆಲ್ಲಿಸ್ದಂಗೆ, DK ಶಿವಕುಮಾರ್ ಸಾಹೇಬ್ರು ಗೆಲ್ಲಿಸ್ದಂಗೆ, ನಮ್ಮ ಚೆಲುವಣ್ಣರು ಗೆಲ್ಲಿಸ್ದಂಗೆ. ನೀವು ಮತ ಕೊಡೋದು ನನಗಲ್ಲ, ನಮ್ಮ ನಾಯಕರುಗಳಿಗೆ ಮತ ನಿಮ್ದು. ದಯಮಾಡಿ ನನ್ನ ಗೆಲ್ಲಿಸಿ, ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿ. ನಾನು ಇದೇ ಜಿಲ್ಲೆಯವನು, ರೈತರ ಮಗ, ನಿಮ್ಮ ಸೇವೆ ಸದಾ ಮಾಡ್ತೀನಿ. 26ನೇ ತಾರೀಕು ನಿಮ್ಮ ಮತ ಹಸ್ತದ ಗುರುತಿಗೆ ಹಾಕಿ ಗೆಲ್ಲಿಸಿ ನಿಮ್ಗೆ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ.